perfect. All the best in there. Hey, listen. ನೋಡಿ ವಿಯಾನ್ ಅಂತೂ ಬಿಟ್ಟು ಬರ್ತಾ ಇಲ್ಲ, ಪುನಃ ವಾಪಸ್ ಓಡೋಗ್ತಾ ಇದ್ದಾನೆ. ಮುಂಚಪ್ಪು ಇಂಕೆ ಪ್ರಾಬ್ಲಮ್, ಎನಿ ಪ್ರಾಬ್ಲಮ್? ಈಗ ಇವರು ಅಮೆಝೋನಿಯಾ ರ್ಯಾಪಿಡ್ ರಿವರ್ಗೆ ಹೋಗ್ತಾ ಇದ್ದಾರೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಏನೋ ದೊಡ್ಡ ಸಾಹಸ ಮಾಡಕ್ಕೆ ಹೋಗ್ತಾರ. ಅಯ್ಯೋ ಪಾಪ, ಓಕೆ. ವಾಟರ್ ಆಕ್ಟಿವಿಟೀಸ್ ಎಲ್ಲ ಮುಗಿಸ್ಕೊಂಡು ಹೊಟ್ಟೆ ಸಿದ್ಧ ಆಯಿತು, ಊಟಕ್ಕೆ ಬಂದಿದ್ದೀವಿ. ವೆಜ್ ಕಾಂಬೋ ಅಂತ ಆರ್ಡರ್ ಮಾಡಿದ್ದೀವಿ. ಗುಲಾಬ್ ಜಾಮೂನ್ ಅಂದರೆ ನಮ್ಮ ವಿಯಾನ್ದ ಫೇವ್ರೇಟ್. ಸೊ ಕಾಂಬೋ ಮೀಲ್ಸು ಶೇರ್ ಮಾಡ್ಕೊಳ್ತಾ ಇದ್ದೀವಿ. 160 rupees. ಹೆವಿ ಫುಡ್ ಆದರೆ ಇನ್ನೂ ಆಕ್ಟಿವಿಟೀಸ್ ಮಾಡೋಕ್ಕಾಗಲ್ಲ, ಅದಕ್ಕೆ ಲೈಟಾಗಿ ಫುಡ್ ತಿಂದು ಪುನಃ ಆಕ್ಟಿವಿಟೀಸ್ಗೆ ಹೋಗ್ತೀವಿ. ಇದು ನಾನ್ ವೆಜ್. ನಾನ್ ವೆಜ್ ಬಂದ್ಬಿಟ್ಟು 200 rupees ಪರ್ ಪ್ಲೇಟ್. ಇದರಲ್ಲಿ ಬಂದ್ಬಿಟ್ಟು ಚಿಕನ್ ಬಿರಿಯಾನಿ, ಚಿಲ್ಲಿ ಚಿಕನ್ ಆ್ಯಂಡ್ ಕರ್ಡ್, ಸ್ವೀಟಲ್ಲಿ ಜಾಮೂನ್. ಮೆಮರಿ ಕಾರ್ಡ್ ಫುಲ್ ಆಗಿದೆ. 1% ಇವಳು ಇಲ್ಲ ಇಲ್ಲ ಪೋಯಿರು ಪೋಯಿರು ಕೈ ಬಿಟ್ರು. ಅಯ್ಯೋ
1, 2, 3, go. ನೋಡಿ ಹೇಗಿದೆ ಅಂತ, ಒಳಗಡೆ ಹೋಗ್ತಾ ಇದ್ದೀನಿ. ಕ್ರಾಸ್ ಲೆಗ್ ಇಲ್ಲ ಇಲ್ಲ. ಸೂಪರ್, ಪ್ರಕೃತಿ ಬರ್ತಾ ಇದ್ದಾಳೆ. ಬೇರೆ 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 ಸಾಯ್ತಲ್ಲ ಜಿಗೆ. ದರ್ಶನ್ ಆಲ್ ದ ಬೆಸ್ಟ್ ಅಂದ್ರೆ ಇಲ್ಲ ಇಲ್ಲ ದರ್ಶನ್. ಮೈತ್ರಿಗೆ ಏನ್ ಮಾಡಿಲ್ಲ ಅಂದ್ರು ಅಪ್ಪನ ಇಷ್ಟ ಆದ್ರೆ ನೀನ್ ಮಾಡು ಅಂತ ಹೇಳಿದ್ರೆ ಮಾಡ್ಬಿಡ್ತಾಳೆ. ಆರಾಮ್ ಸ್ಟೈಲ್ ಐತಿ ನಿಂದ ಆರಾಮಾಗಿ ಇದು ಒಪ್ತಿರ್ಲಿಲ್ಲ ಮಗಳಿಗೆ. ಹೇಗಿತ್ತು ಮೈತ್ರಿ? ವರ್ತ್ ಇಟ್ ಪ್ರಕೃತಿ ತುಂಬಾ ಚೆನ್ನಾಗಿತ್ತು, ನಾನು ಎಲ್ಲಾನು ಟ್ರೈ ಮಾಡಿದ್ದೀನಿ. ಆಕ್ಚುಲಿ ನಾನು ಪ್ರಕೃತಿ ಎಲ್ಲ ಮಾಡಲ್ಲ ಅಂತ ಅನ್ಕೊಂಡಿದ್ದೆ, ಬಟ್ ಎಲ್ಲ ಟ್ರೈ ಮಾಡಿದ್ದಾರೆ. ಇವರಿಬ್ರು ಸ್ವಲ್ಪ ಎಸ್ಕೇಪ್ ಆಗಿ ಟ್ರೈ ಮಾಡಿದ್ರು ಒಂದೊಂದು ರೈಡಿಂದ, ಆದರೂ ಒಂದೊಂದು ಚಾಲೆಂಜಸ್ ಕೊಟ್ವಿ, ಫಿನಿಶ್ ಮಾಡಿಬಿಟ್ರು ಸಕ್ಕದಾಗಿ, ಸೂಪರ್ ಆಗಿತ್ತು. ಅಲ್ಲಿ being heavy. ಪಾಪ ಕೋಕ್ ಆಕ್ಚುಲಿ ಮಗನ ನೋಡ್ಕೊಂಡು ಆಗ್ಬಿಟ್ಲು. ನಾನು ನೋಡ್ಕೊಳ್ತೀನಿ ಅಂತ ಹೇಳಿದ್ದೆ, ಆದರೂ ಪಾಪ ಅಮ್ಮ ಎಷ್ಟಾದರೂ ಮಗನ ಬಿಡಲ್ಲ, ಅವನೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡ್ಕೊಂಡಾಗ್ಬಿಟ್ಲು. ನಾವೀಗ ಲೇಜಿ ಪೂಲಲ್ಲಿ ಇದ್ದೀವಿ. ವಿಯನ್ ಅಂತೂ ದುಡ್ಡು ಕೊಡದೆ ಹೈಯೆಸ್ಟ್ ಎಂಜಾಯ್ ಮಾಡಿದ್ದಾನೆ. ನಾವೆಲ್ಲ ಅಮೌಂಟ್ ಕೊಟ್ಟು ಎಂಜಾಯ್ ಮಾಡ್ತಾ ಇದ್ದೀವಿ, ಇವನು ಫ್ರೀಯಾಗಿ ಬಂದು ಎಂಜಾಯ್ ಮಾಡ್ತಾ ಇದ್ದಾನೆ. ಇವನು ಏನಾದರೂ ನೋಡಿಬಿಟ್ರೆ GRS ಅವರು ಚಿಕ್ಕ ಮಕ್ಕಳಿಗೂ ಚಾರ್ಜಸ್ ಎಂಜಾಯ್ ಬಿಡ್ತಾರೆ ಅಲ್ವಾ. ಹಾಯ್ ದರ್ಶನ್. ಹಾಯ್. ಯಾವುದು ಇಷ್ಟ ಆಯ್ತು ದರ್ಶನ್ ಹೈಯೆಸ್ಟ್ ಬೆಸ್ಟ್ ಅಂದರೆ? ವೇವ್ ಪೂಲ್. ಪ್ರಕೃತಿಗೆ ಮೇಲಿಂದ ಅದಂತೆ. ಸೊ ನಮ್ಮ ಮೈತ್ರಿ ಅವ್ರನ್ನ ಕೇಳುವ, ಏನ್ ಇಷ್ಟ ಆಯ್ತು ಮೈತ್ರಿ ಇಲ್ಲಿ ಫೇವರೇಟ್? ಎಲ್ಲ ಇಷ್ಟ ಆಯ್ತಾ? ಅದು ಭಯ ಆಯ್ತಾ? ಓಕೆ. ನನಗೆ ಆಕ್ಚುಲಿ ವೇವ್ ಪೂಲು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ, ಆಮೇಲೆ ವಾಟರ್ ರೈಡ್ಸ್ ಅಂತೂ ಸಕ್ಕದಾಗಿದೆ. ಡ್ರೈ ಗೇಮ್ಸು ನನಗೇನೋ ಸ್ವಲ್ಪ ಬೋರ್ ಅನಿಸ್ತಾ ಇತ್ತು, ಬಟ್ ವಾಟರ್ ಸ್ಟಾರ್ಟ್ ಆದಮೇಲೆ ಆ ಮಜಾನೇ ಬೇರೆ. ಕೋಕ್ ನಿನಗೆ ಊಟ ಹೇಗಿತ್ತು, ಇಷ್ಟ ಆಯ್ತಾ? ಊಟ ವಾಸ್ ನೈಸ್ ಅಲ್ಲ? ಅದು ಬಿಟ್ಟರೆ ಬೇರೆ ಏನು ಇಷ್ಟ ಆಯ್ತು ಕೋಕ್? ಎಲ್ಲ ಚೆನ್ನಾಗಿದೆ. ನಾ ರಾಕೆಟ್ ಅನ್ನು ಟ್ರೈ ಮಾಡಿಲ್ಲ. ಐ ವಾಂಟ್ ಟ್ರೈ ರಾಕೆಟ್.
ಇಲ್ಲಿ ರಾಕೆಟ್ ಸ್ಲೈಡ್ ಅಂತ ಇದೆ, ನೀವು ಖಂಡಿತ ಟ್ರೈ ಮಾಡಿ. ಹೇಗೆ ಅಂದರೆ ಅದರೊಳಗಡೆ ಹೋದಂಗೆ ಡೋರೆಲ್ಲ ಕ್ಲೋಸ್ ಮಾಡ್ತಾರೆ, ಲೈಟ್ಸ್ ಆನ್ ಆಗುತ್ತೆ, ಕೌಂಟ್ ಡೌನ್ ಸ್ಟಾರ್ಟ್ ಆಗುತ್ತೆ. ಪಟ್ ಅಂತ ಓಪನ್ ಮಾಡಿದ್ರೆ ಪಾತಾಳಕ್ಕೆ ಹೋದಂಗೆ ಫೀಲು, ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಎಲ್ಲರನ್ನ ಫೋರ್ಸ್ ಮಾಡಿ ಕರ್ಕೊಂಡೋದೆ. ಪ್ರಕೃತಿ ಒಪ್ಕೊಂಡ್ಲು, ಮೈತ್ರಿ ಸ್ವಲ್ಪ ಗೇಮ್ ಆಡ್ತಾ ಇದ್ಲು, ಬರಲ್ಲ ಭಯ ಇದೆ ಅಂತ. ಯಾವಾಗ ಅವಳಿಗೆ ಅಪ್ಪ ಅಂದರೆ ಫೇವ್ರೇಟು, ಅದಕ್ಕೆ ನಿನಗೆ ನಿನ್ನ ಅಪ್ಪನ ಖುಷಿ ಇದ್ದರೆ ಹೋಗು ಅಂತ ಹೇಳಿದೆ. ಪಟ್ ಅಂತ ಹೋಗ್ಬಿಟ್ಲು ಅವಳು. ದರ್ಶನ್ಗೂ ಚಾಲೆಂಜ್ ಮಾಡಿದ್ವಿ, ಅವಳನ್ನೂ ಹೋದ. ಸೊ ಎಲ್ಲರೂ ಮಾಡಿದ್ಲು, ಇವಳು ಮಾತ್ರ ಮಾಡಿಲ್ಲ. ಆದರೆ ಎಂಜಾಯ್ ಮಾಡ್ತಾ ಇದ್ದಾಳೆ, ಅಷ್ಟು ಎಂಜಾಯ್ ಮಾಡ್ತಾ ಇದ್ದಾನೆ ನೋಡಿ. ಲಾಸ್ಟಲ್ಲಿ ಯಾರು ಬರ್ತಾ ಇದ್ರೆ ಅವ್ರು ಲೇಜಿ ಅಂತ. ಏಯ್ ಟೈಮ್ ಇವಾಗ 6:15 ಆಯಿತು. ಜಿ ಆರ್ ಎಸ್ ಫುಲ್ ಎಕ್ಸ್ಪ್ಲೋರ್ ಮಾಡಿದ್ವಿ, ಸುತ್ತಿದ್ವಿ, ಎಂಜಾಯ್ ಮಾಡಿದ್ವಿ. ಹಾನೆಸ್ಟ್ಲಿ ಹೇಳಬೇಕಂದ್ರೆ ಕೋವಿಡ್ ಎಲ್ಲ ಆದಮೇಲೆ ನಮಗೆ ಬರೋಕ್ಕೊಂದು ಭಯ ಇತ್ತು. ಲಾಸ್ಟ್ ಟೈಮ್ ಪ್ಲ್ಯಾನ್ ಮಾಡಿ ಕ್ಯಾನ್ಸಲ್ ಮಾಡಿದ್ವಿ. ವಾಟರ್ ಆ್ಯಕ್ಟಿವಿಟಿ ರಿಸ್ಕ್ ಯಾವ ಲೆವೆಲಲ್ಲಿ ಇರುತ್ತೆ, ಎಷ್ಟು ಚೆನ್ನಾಗಿ ಮೈಂಟೈನ್ ಮಾಡಿರ್ತಾರೋ ಏನು ಅಂತ ಗೊತ್ತಿದ್ದಿಲ್ಲ. ಬಟ್ ಇಲ್ಲಿ ಬಂದಮೇಲೆ ನಮಗೆ ತುಂಬ ಖುಷಿ ಆಯಿತು. ಇವಾಗ ಫಸ್ಟ್ ಆಫಲ್ಲಿ ನಾವು ಸ್ವಲ್ಪ ಡ್ರೈ ಗೇಮ್ಸಲ್ಲೇ ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಾಯಿತ್ತು, ಬಿಕಾಸ್ ಅಷ್ಟು ಎಂಜಾಯ್ ಮಾಡ್ತಾ ಇರಲಿಲ್ಲ, ಬಿಕಾಸ್ ವಿಯಾನು ಸ್ವಲ್ಪ ಕ್ರ್ಯಾಂಕಿ ಆಗಿದ್ದ. ಬಟ್ ಯಾವಾಗ ವಾಟರ್ ಸ್ಟಾರ್ಟ್ ಆಯಿತು, ವಾಟರ್ ರೈಡ್ಸು, ಆ ಡ್ಯಾನ್ಸು ಎಲ್ಲ ಸ್ಟಾರ್ಟ್ ಆದಮೇಲೆ ಸೂಪರಾಗಿ ಹೋಯಿತು. ಟೈಮ್ ಹೋಗಿದೆ ಗೊತ್ತಾಗಿಲ್ಲ. ಸೊ ಹೇಳಬೇಕಂದ್ರೆ ಸೂಪರಾಗಿ ಎಂಜಾಯ್ ಮಾಡಿದ್ವಿ. ಏನಂತ ಗೊತ್ತಿಲ್ಲ, ಜಿ ಆರ್ ಎಸ್ಸಿಗೆ ಬಂದು 3ನೇ ಟ್ರಿಪ್ ಇದು ನಂದು. 3 ಸತಿನೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀನಿ. ಯಾಕಂದರೆ ಇಲ್ಲಿ ರೈಡ್ಸು ಇದೆ, ಜಾಸ್ತಿನೇ ಇದೆ, ಬಟ್ ಪೀಸ್ಫುಲ್ಲಾಗಿ ಕವರ್ ಮಾಡ್ಬೋದು. ಅದು ಬೇರೆ ವೀಕ್ ಡೇಲಿ ಬಂದಿದ್ದೀವಲ್ವ, ಇನ್ನೂ ಸೂಪರಾಗಾಯಿತು. ಆಮೇಲೆ ಸ್ಟಾಫ್ಸ್ ಎಲ್ಲ ಫ್ರೆಂಡ್ಲಿ ಇದ್ದರು, ಫುಡ್ಡು ಅಷ್ಟೇ ಚೆನ್ನಾಗಿತ್ತು. ಮಧ್ಯಾಹ್ನ ಇಲ್ಲಿ ಡೀಸೆಂಟ್ ಫುಡ್, ಆ್ಯಕ್ಚುಲಿ ಪ್ರೈಸಿಂಗ್ ಅಷ್ಟೇನು ಜಾಸ್ತಿ ಅಂತ ಇಲ್ಲ. ಆಮೇಲೆ ಬಟ್ಟೆಗಳಷ್ಟೇ, ಇಲ್ಲೇ ಒಳ್ಳೆಯ ಆಪ್ಷನ್ಸ್ ಇತ್ತು ಬಟ್ಟೆದು. ಆಟಾಡೋಕ್ಕೆ ಬಟ್ಟೆ ಇದೆಯಲ್ಲ, ಕಡಿಮೆ ಬಡ್ಜೆಟಲ್ಲಿ ಇದೆ ಆ್ಯಕ್ಚುಲಿ. ಸೊ ಯಾರಿಗಾದರೂ, ಬಟ್ ನಾವು ಹೊರಗಡೆಯಿಂದ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ, ಅದರಿಂದ ನಮಗೆ ಅದೇನು ಪರ್ಚೇಸ್ ಮಾಡಬೇಕು ಅಂತ ಅನಿಸಲಿಲ್ಲ. ಬಟ್ ಅದರ್ವೈಸ್ ಇಟ್ ವಾಸ್ ಗುಡ್. ಸೊ ಅಲ್ಲಿಗೆ ನಮ್ಮ ವ್ಲಾಗ್ ಇವತ್ತು ಮುಗಿಸ್ತಾ ಇದ್ದೀವಿ. ಬ್ಯಾಕ್ ಟು ಕೊಡಗು. ವಿ ಓಸ್ಟಿಂಗ್ ಅಲ್ವಾ, ಓಸ್ಟಿಂಗ್ ಸ್ಟಾರ್ಟ್ ಆಗುತ್ತಲ್ವಾ. ನೋಡಿ ನಮ್ಮ ಪ್ರಕೃತಿ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ, ಈ ಬ್ಯಾಟ್ರಿ ಡೌನ್ ಆಗಿ 5-10% ಬ್ಯಾಟ್ರಿ ಇರುವಾಗ ಹೆಂಗಾಗುತ್ತೆ ಹಂಗಾಗ್ಬಿಟ್ಟಿದೆ ನೋಡಿ. ವಿಯಾನಂತೂ 1 ರೂಪಾಯಿ ಕೊಟ್ಟಿಲ್ಲ, ಎಷ್ಟು ಎಂಜಾಯ್ ಮಾಡಿದಾನಂದರೆ, ನಾವೆಲ್ಲ 800 ರುಪೀಸ್ ಕೊಟ್ಟು ಎಂಜಾಯ್ ಮಾಡಿದ್ದು. ಇವನು ಏನಿಲ್ಲದೆ ಆರಾಮಾಗಿ ಎಂಜಾಯ್ ಮಾಡಿದ, ಬರ್ತಾನೆ ಇಲ್ಲ. ರಿವರ್ ಪುಲ್ ರಿವರ್ ಇದರಲ್ಲಿ ವಾಪಸ್ ಹೋಗ್ತಾ ಇದ್ದ. ಬಾಯ್ ಬಾಯ್, ನೀವು ಬನ್ನಿ, ತುಂಬ ಚೆನ್ನಾಗಿತ್ತು. ಓಕೆ, ಸೊ ಫೋಟೋ ಸೆಲೆಕ್ಟ್ ಮಾಡೋದ್ರಲ್ಲಿ ಬಿಸಿ ಇದ್ದಾರೆ. ಸೊ ನಾವು ಇವಾಗ ಬ್ಯಾಕ್ ಟು ಕೂರ್ಗ್ ಹೋಗ್ತಾ ಇದ್ದೀವಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್, ಸಿ ಯು ಇನ್ ಅವರ್ ನೆಕ್ಸ್ಟ್ ವ್ಲಾಗ್.